ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ನೆನಪಿನ ಶಕ್ತಿಯನ್ನು ಕಾಪಾಡಿಕೊಳ್ಳೋದು ಹೇಗೆ, ಅದನ್ನು ಮಾಡಬೇಕು ಅಂದರೆ ಗುರುವಾರ ಎಂಥ ಮಹತ್ವವಾದ ದಿನ, ಗುರುವಾರ ಗುರುವಿನ ಪ್ರಾರ್ಥನೆ ಮಾಡಿ ಓದಿದರೆ ಬರವಣಿಗೆಯ ಮೂಲಕ ನೆನಪಿನಿಟ್ಕೋಬೋದು ಅಂತ ಬಹಳ ಸವಿಸ್ತಾರವಾಗಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ ವೀಕ್ಷಕರಿಗೆ. ಈಗ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಬಸವರಾಜಯ್ಯ ಅಂತ ಕಲಬುರಗಿಯಿಂದ, ಇವರ ಜನ್ಮ ದಿನಾಂಕ 10/9/1997 ಬೆಳಗ್ಗೆ 10 ಗಂಟೆಗೆ ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸಿ, ಮದುವೆ ಯಾವಾಗ ಆಗತ್ತೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಬಸವರಾಜಯ್ಯವರ ಪ್ರಶ್ನೆ, ಒಂದು ಸರ್ಕಾರಿ ನೌಕರಿ ಸಿಗುತ್ತಾ ಮತ್ತೆ ವಿವಾಹ ಯಾವಾಗ ಆಗುತ್ತೆ, ಎರಡು ಪ್ರಶ್ನೆ ಕೇಳಿಸಿದ್ದಾರೆ. ನೋಡೋಣ, ಜಾತಕ ಪರಿಶೀಲಿಸೋಣ. ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ನೋಡಿ, ಇದು ತುಲಾ ಲಗ್ನ. ಲಗ್ನದಲ್ಲಿ ಶುಕ್ರನಿದ್ರೆ ಇದನ್ನ ಮಾಲವ್ಯ ಯೋಗ ಅಂತ ಕರೀತಾರೆ. ಸುಖಭುಕ್ತ ಸುವಾಹನ ಯಶಾಹ ಅಂತ ಹೇಳುತ್ತೆ. ಒಳ್ಳೆಯ ಹೇಗಿರಬೇಕು, ಇಂಥದ್ದೊಂದು ಯೋಗ ನಮಗಿರಬೇಕು. ಮತ್ತು ಲಾಭದಲ್ಲಿ ಲಾಭಾಧಿಪತಿ ಇದ್ದ, ನೀವು ಕೇಳಿದ ಸರ್ಕಾರಿ ನೌಕರಿಗೆ ಅದು ರವಿ ಏಕಾದಶದಲ್ಲಿದ್ದಾನೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಲಾಭೇಶೇ ಲಾಭ ಭಾವಸ್ಥೆ. ಲಾಭೇಶನು ಲಾಭ ಭಾವದಲ್ಲಿದ್ದರೆ ಲಾಭ ಸರ್ವೇಷು ಕರ್ಮಸು, ಲಾಭವಾಗುತ್ತೆ ಸರ್ವೇಷು ಎಲ್ಲ ಕೆಲಸಗಳಲ್ಲಿಯೂ ಎಲ್ಲ ಕಾರ್ಯಗಳಲ್ಲಿಯೂ ಅಂತ. ಸರ್ವೇಷು ಕರ್ಮಸು, ಎಲ್ಲ ಕಾರ್ಯಗಳಲ್ಲಿ ಲಾಭ ಉಂಟಾಗುತ್ತೆ ಅಂತ. ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್ಕಾರಿ ನೌಕರಿ ಸಿಗುತ್ತೆ, ಯೋಚನೆ ಬೇಡ. ಚೆನ್ನಾಗಿದೆ, ಕರ್ಮಾಧಿಪತಿ ಕೂಡ ದ್ವಿತೀಯದಲ್ಲಿರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯದು, ಒಳ್ಳೆಯ ಲಕ್ಷಣ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಈಗ ಪ್ರಸ್ತುತ ಶುಕ್ರನ ದಶೆಯೇ ನಡೀತಾ ಇದೆಯಲ್ಲ, ಇದಕ್ಕಿಂತ ಇನ್ನೇನು ಬೇಕು? ಶುಕ್ರದಶೆಯಲ್ಲಿ ಈಗ ಶನಿಶ್ಚರ ನಡೀತಾ ಇದೆ. ಶನಿಶ್ಚರನು ಅಥ ಷಷ್ಠದಲ್ಲಿದ್ದರೆ ಪಾಪಗ್ರಹಗಳಿಗೆ ಅದೊಂದು ಬಲ, ಹೀಗಾಗಿ ಪ್ರಯತ್ನ ಮಾಡಿ. ಇನ್ನು ವಿವಾಹಕ್ಕೆ ಸಂಬಂಧಿಸಿದಾಗೆ ಕುಜಗ್ರಹ ಶಾಂತಿ ಬೇಕು, ಅದೊಂದು ಮಾಡಿಸಿ. ಅದನ್ನು ಮಾಡಿಸಿ ನೀವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಈಗ ಗುರುಬಲವೂ ಇದೆ, ಹೀಗಾಗಿ ಅನುಕೂಲ ಇದೆ. 2025 ಈ ವೇಳೆಗೆ ನಿಮಗೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸಂಕೃತ್ಯ ಅಂತ ಬೆಂಗಳೂರಿನಿಂದ, ಇವರ ಜನ್ಮ ದಿನಾಂಕ 10/9/1997 13:25 ಮದುವೆ ಯಾವಾಗ ಆಗಬಹುದು ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸಂಕೃತ್ಯ ಅವರ ಪ್ರಶ್ನೆ, ಅದು ವಿವಾಹಕ್ಕೆ ಸಂಬಂಧಿಸಿದ್ದಾಗಿದೆ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನ. ಲಗ್ನದಿಂದ ವಿವಾಹದ ಅಧಿಪತಿ ಸಪ್ತಮಾಧಿಪತಿ ಶನೇಶ್ಚರ. ಷಷ್ಠದಲ್ಲಿದ್ದಾನೆ, ತನ್ನದೇ ಮನೆ, ತೊಂದರೆ ಇಲ್ಲ. ಸಪ್ತಮದಲ್ಲಿ ಕುಜ ಇದೆ, ಇದು ಸ್ವಲ್ಪ ಪ್ರತಿಬಂಧಕ ಅಂದರೆ ತೊಡಕು ಅಂತ. ಈಗ ಪ್ರಸ್ತುತ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರಾಹುವಿನ ಭುಕ್ತಿ ನಡೀತಾ ಇದೆ. ನೋಡಿ, ಒಂದು ಕುಜಗ್ರಹ ಶಾಂತಿ ಬೇಕು, ಅದೊಂದು ಶಾಂತಿ ಮಾಡಿಸಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಈಗ ಪ್ರಸ್ತುತ ಕಾಲಾವಕಾಶ ಇಲ್ಲ ಅಂತಲ್ಲ, ಈಗ ಗುರುಬಲದಿಂದಾಗಿ ಕಾಲ ಏರ್ಪಾಡಾಗಿದೆ. ಇರ್ತಕ್ಕಂಥ ಕುಜ ಅಲ್ಲಿ ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿಮ್ ಅಂತ ಹೇಳುತ್ತೆ. ಕಲತ್ರ ಹಾನಿ ಆಗೋಕ್ಕೆ ಅಥವಾ ಇಂಥದ್ದೊಂದು ಸಮಸ್ಯೆ, ಅಲ್ಲಿ ಎಷ್ಟು ಅಲದಾಟ, ಎಷ್ಟು ಹುಡುಕಿದ್ರೂ ಪ್ರಯತ್ನ ಇಲ್ಲ, ಫಲವಿಲ್ಲ, ಈ ಥರದ್ದೆಲ್ಲ ಕಾರಣ ಏನಪ್ಪ ಅಂದರೆ ಸಪ್ತಮ ಸ್ಥಾನದಲ್ಲಿ ಏರ್ಪಾಡಾಗಿರೋ ತೊಂದರೆ ತೊಡಕು. ಇದನ್ನು ಬಿಡಿಸೋದು ಕುಜಗ್ರಹ ಶಾಂತಿ ಮಾಡಿಸಿ, ಜಪಸಹಿತವಾದ ಶಾಂತಿ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ ಈ ಲಗ್ನಕ್ಕೆ. ನೋಡಿ, ಅಲ್ಲಿ ಲಗ್ನದಲ್ಲಿ ಗುರುವಿದ್ದಾನೆ, ಇಲ್ಲ ಅಂತಲ್ಲ, ಗುರುವಿನ ದೃಷ್ಟಿ ಇದೆ, ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ. ಗುರು ದೃಷ್ಟಿ ಇದ್ದರೆ ನಿಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂ ಗುರೋರ್ ಅಧಿಕಮಸ್ತ್ಯಖ್ಯ ಗ್ರಹೇಭ್ಯ ಅಂತ ಹೇಳುತ್ತೆ. ಹೀಗಾಗಿ ಅನುಕೂಲದ ಲಕ್ಷಣವೂ ಇದೆ. ಗ್ರಹಶಾಂತಿ ಮಾಡಿಸಿದ್ರೆ ಖಂಡಿತ ಅನುಕೂಲ ಆಗುತ್ತೆ, ಈ ವರ್ಷದಲ್ಲಿ ಆಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಕುಶಾಲ್ ಅಂತ ತಾಳಿಕೋಟೆಯಿಂದ, ಇವರ ಜನ್ಮ ದಿನಾಂಕ 11/8/2013 12:45 ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಕುಶಾಲ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ಇದು ಕರ್ಕಟಕ ಲಗ್ನ. ಲಗ್ನದಿಂದ ಈ ದ್ವಿತೀಯಾಧಿಪತಿ ರವಿ ಲಗ್ನದಲ್ಲಿದ್ದಾನೆ. ರವಿ ಬುಧ ನೈಪುಣ್ಯ ಯೋಗ ಅಂತ ಕರೀತಾರೆ, ಬುಧಾದಿತ್ಯ ಯೋಗ ಅಂತೆಲ್ಲ ಅದಕ್ಕೆ ಹೆಸರು. ಇದು ತುಂಬ ಒಳ್ಳೆಯ ಲಕ್ಷಣ, ತುಂಬ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು. ಬುದ್ಧಿಶಕ್ತಿ ಪ್ರಖರವಾಗಿರುತ್ತೆ ಅಂತ. ಶುಕ್ರ ದ್ವಿತೀಯದಲ್ಲಿದ್ದರೆ ಒಳ್ಳೆಯ ಸಂಗೀತಜ್ಞರಾಗ್ತಾರೆ, ಒಳ್ಳೆಯ ಕಲಾವಿದರಾಗ್ತಾರೆ, ಕುಶಲಮತಿಗಳು, ತುಂಬ ಚೆನ್ನಾಗಿದೆ, ಒಳ್ಳೆಯದು. ಹೀಗಾಗಿ ಪ್ರಯತ್ನ ಮಾಡಿ, ಒಳ್ಳೆಯ ಅನುಕೂಲ ಇದೆ. ಶನಿಶ್ಚರನು ಚೆನ್ನಾಗಿದ್ದಾನೆ ಜಾತಕದಲ್ಲಿ. ನೀವು ನೋಡಿ, ಶ್ರದ್ಧೆಯಿಂದ ಒಂದು ಗುರಿ ಇಟ್ಕೊಂಡ್ರೆ ಮೆಡಿಕಲ್ ಮಾಡಬಹುದು. ರವಿ ಬುಧರ ಯುತಿ ಹಾಗೆ ಮಾಡುತ್ತೆ, ತುಂಬ ಚೆನ್ನಾಗಿದೆ. ಹೀಗೆ ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗಲಿ, ಒಳ್ಳೆಯದಾಗಲಿ.
ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ಮುಂದೆ 12 ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ, ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.